Humanity is the best religion to mankind. Humanity. ಕಾರ್ಕಳ ಮುಲ್ಲಡ್ಕ ಗ್ರಾಮದ ಶಶಿಕಲರವರ ಮನೆ ಇದು. ಈ ಮನೆ ಜಾಗ ಕೂಡ ಇವರ ಹೆಸರಿನಲ್ಲಿಲ್ಲ. ಇತ್ತೀಚೆಗೆ ನಡೆದ ರಸ್ತೆ ಅಪಘಾತದಲ್ಲಿ ಇವರ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಇವರ ಮಗನ ಕಾಲಿಗೆ ಗಂಭೀರ ಸ್ವರೂಪದ ಪೆಟ್ಟು ತಗಲಿ ಪಾದ ಕತ್ತರಿಸಿ ತೆಗೆಯಲಾಗಿದೆ. ಕೆಲಸ ಮುಗಿಸಿ ರಾತ್ರಿ ಮನೆಗೆ ವಾಪಸ್ ಬರುವಾಗ ನಡೆದ ಹಿಟ್ ಅಂಡ್ ರನ್ ಕೇಸ್ ಇದಾಗಿರುವುದರಿಂದ ಇನ್ಸೂರೆನ್ಸ್ ಕೂಡ ಸಿಗಲಿಲ್ಲ. ಕೂಲಿ ಕೆಲಸ ಮಾಡಿ ದಿನ ನೂಕುತ್ತಿದ್ದ ಈ ಕುಟುಂಬ ಈಗ ಅಸಹಾಯಕವಾಗಿದೆ. ಸಂತೋಷ್ ಅವರ ಚಿಕಿತ್ಸೆಗೆ ರೂಪಾಯಿ 50,000 ಹಸ್ತಾಂತರಿಸಲಾಗಿದೆ. ಕುಪ್ಪೆ ಪದವು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆತಿಜಮ್ಮರವರ ಹೊಸ ಮನೆ ಕಾಮಗಾರಿಕೆ ಪೂರ್ಣಗೊಳಿಸಲು ಹ್ಯುಮ್ಯಾನಿಟಿ ಆಫೀಸಿಗೆ ಭೇಟಿ ನೀಡಿ ಮನವಿಯನ್ನು ಸಲ್ಲಿಸಿದ್ದರು. ಆತಿಜಮ್ಮರವರ ಕುಟುಂಬ ಪ್ರಸ್ತುತ ಬಾಡಿಗೆ ಮನೆಯಲ್ಲಿ ವಾಸವಿದೆ. ಅವರಿಗೆ 3 ಮಕ್ಕಳು ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ. ಆತಿಜಮ್ಮರವರ ಗಂಡ ಮೊಹಮ್ಮದ್ ಶರೀಫ್ ಕೆಲವು ಸಮಯದ ಹಿಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರ ಆಸ್ಪತ್ರೆಯ ಖರ್ಚಿಗೆ ಮಾಡಿದ ಸಾಲದ ಹೊರೆ ಇನ್ನೂ ಬಾಕಿ ಇದೆ. ಇವರ ಮನವಿಗೆ ಸ್ಪಂದಿಸಿ ರೂಪಾಯಿ 50,000 ಹಸ್ತಾಂತರಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಇರುವೈಲ್ ಗ್ರಾಮದ ವಸಂತಿ ಪೂಜಾರಿ ಅವರು ವಾಸವಿರುವ ಮನೆಯಿದು. ಅವರು ಒಟ್ಟು 7 ಹೆಣ್ಣು ಮಕ್ಕಳು. ಅವರ ತಂದೆ ತಾಯಿ ನಿಧನರಾಗಿದ್ದಾರೆ. ಕಳೆದ 3 ವಸಂತಿ ಪೂಜಾರಿ ಅವರು ವಾರಕ್ಕೆ 2 ಡಯಾಲಿಸಿಸ್ ಮಾಡಿಕೊಳ್ಳಬೇಕಾಗಿದೆ. ಅವರ ಆರೋಗ್ಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ತುಂಬನೇ ಹದಗೆಟ್ಟಿದೆ. ಅವರ ಒಬ್ಬಳು ಸಹೋದರಿ ಅಂಗವಿಕಲರಾಗಿದ್ದಾರೆ. 10 ಜಾಗದಲ್ಲಿ ವಾಸವಿರುವ ಈ ಕುಟುಂಬದ ಅಸಹಾಯಕತೆಗೆ ಸ್ಪಂದಿಸಿ ರೂಪಾಯಿ 25,000 ಹಸ್ತಾಂತರಿಸಲಾಗಿದೆ. ಕಾರ್ಕಳ ನಿಂಜೂರು ಗ್ರಾಮದ ಹರಿಪ್ರಸಾದ್ ಆಚಾರ್ಯರವರು ಸರ್ಕಾರದಿಂದ ದೊರೆತ 5 ಜಾಗದಲ್ಲಿ ವಾಸವಿದ್ದಾರೆ. ಅವಿವಾಹಿತರಾದ ಹರಿಪ್ರಸಾದ್ ಆಚಾರ್ಯರವರ ಕಿಡ್ನಿ ಫೇಲ್ ಆಗಿ ಅವರ ತಾಯಿ ಅವರಿಗೆ ಕಿಡ್ನಿ ದಾನ ಮಾಡಿದ್ದಾರೆ. ಆದರೆ ಅವರ ಚಿಕಿತ್ಸೆಗೆ ಈಗಾಗಲೇ 1,00,000 ಖರ್ಚಾಗಿದೆ. ಇನ್ನೂ ಕೂಡ ಖರ್ಚಿದೆ. ತಾನು ದುಡಿದು ಸಂಪಾದಿಸಿದ ಹಣವೆಲ್ಲ ಹರಿಪ್ರಸಾದ್ ಆಚಾರ್ಯರವರು ಚಿಕಿತ್ಸೆಗಾಗಿ ಖರ್ಚು ಮಾಡಿದ್ದಾರೆ. ಅವರೀಗ ತೀರಾ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ. ಅವರ ಮನವಿಗೆ ಸ್ಪಂದಿಸಿ ರೂಪಾಯಿ 25,000 ಹಸ್ತಾಂತರಿಸಲಾಗಿದೆ. ಕಾರ್ಕಳ ಮುನ್ಕೂರು ಗ್ರಾಮ ನಿವಾಸಿ ರಾಮಚಂದ್ರ ಶೆಟ್ಟಿ ಅವರು ತಗಡು ಶೀಟಿನ ಚಿಕ್ಕ ಮನೆಯಲ್ಲಿ ಸರ್ಕಾರದ 5 ಜಾಗದಲ್ಲಿ ವಾಸವಿದ್ದಾರೆ. ಅವರಿಗೆ 2 ಹೆಣ್ಣು ಮಕ್ಕಳು ಅವರಿಗೆ ಮದುವೆ ಮಾಡಿ ಕೊಡಲಾಗಿದೆ. ಪ್ರಸ್ತುತ ರಾಮಚಂದ್ರ ಶೆಟ್ಟಿ ಅವರ ಹೆಂಡತಿ ಜಲಜ ಶೆಟ್ಟಿ ಅವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ. ಅವರ ಮನವಿಗೆ ಸ್ಪಂದಿಸಿ ರೂಪಾಯಿ 25,000 ಹಸ್ತಾಂತರಿಸಲಾಗಿದೆ. ಬಾಡಿಗೆ ಮನೆಯಲ್ಲಿ ವಾಸವಿರುವ ಲತಾ ಶೆಟ್ಟಿಯವರ ಮನವಿ ಹ್ಯುಮ್ಯಾನಿಟಿಗೆ ಬಂದಿತ್ತು. ಅವರು ಒಬ್ಬಂಟಿಯಾಗಿ ತನ್ನ 2 ಮಕ್ಕಳನ್ನು ಸಾಕುತ್ತಿದ್ದಾರೆ. ಮಕ್ಕಳು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ. ಲತಾ ಶೆಟ್ಟಿಯವರ ತಂದೆ ತಾಯಿ ತೀರಿಕೊಂಡಿದ್ದಾರೆ. ಲತಾ ಶೆಟ್ಟಿಯವರು ಒಬ್ಬಳೆ ಮಗಳು. ತಂದೆ ತಾಯಿ ಮಾಡಿಟ್ಟ ಯಾವುದೇ ಆಸ್ತಿ, ಹಣ, ಜಾಗ ಇವರ ಬಳಿ ಇಲ್ಲ. ಇವರು ಪ್ರತಿ ತಿಂಗಳು 1,500 ಮನೆ ಬಾಡಿಗೆ ಕಟ್ಟಬೇಕಾಗಿದೆ. ಮಕ್ಕಳ ಶಾಲಾ ಖರ್ಚು ಮತ್ತು ಇತರ ಖರ್ಚಿದೆ. ಇವರೊಂದು ಒಳ್ಳೆಯ ಕೆಲಸದ ಹುಡುಕಾಟದಲ್ಲಿದ್ದಾರೆ. ಪ್ರಸ್ತುತ ಅವರು ಹೋಟೆಲೊಂದರಲ್ಲಿ ಕೂಲಿ ಕೆಲಸ ಮಾಡಿ ಮಕ್ಕಳನ್ನು ಸಾಕುತ್ತಿದ್ದಾರೆ. ಇವರ ಅಸಹಾಯಕತೆಗೆ ಸ್ಪಂದಿಸಿ ರೂಪಾಯಿ 25,000 ಹಸ್ತಾಂತರಿಸಲಾಗಿದೆ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ಕೈಂಡ್. ಹ್ಯುಮ್ಯಾನಿಟಿ.